ವಿದ್ಯಾರ್ಥಿಗಳ ಹಿಂದಿನ ತರಗತಿಯಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದ್ರೆ ಏನು, ಹಾಗೆ ಅದರ ವ್ಯಾಪ್ತಿಯನ್ನ ಅಧ್ಯಯನ ಮಾಡಿದ್ವಿ. ಈಗ ಸಾರ್ವಜನಿಕ ಹಣಕಾಸು ಅಂದ್ರೆ ಏನು, ಸಾರ್ವಜನಿಕ ಹಣಕಾಸಿನ ಅರ್ಥ, ಹಾಗೆ ಸಾರ್ವಜನಿಕ ಹಣಕಾಸನ್ನ ಕುರಿತು ಹಲವಾರು ಅರ್ಥಶಾಸ್ತ್ರಜ್ಞರು ನೀಡಿರುವಂತಹ ವ್ಯಾಖ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲೋಣ. ಸಾರ್ವಜನಿಕ ಹಣಕಾಸು ಅಂದ್ರೆ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಇಲ್ಲಿ ಮುಖ್ಯವಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ಆದಾಯ ಮತ್ತು ವೆಚ್ಚವನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 20ನೇ ಶತಮಾನದಿಂದೀಚೆಗೆ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಪ್ರಮಾಣ ನಿರಂತರವಾಗಿ ಹೆಚ್ಚಾಗ್ತಾನೆ ಇದೆ. ಕಾರಣ ಎಲ್ಲಾ ಜನರ ಯೋಗಕ್ಷೇಮವನ್ನ ಕನಿಷ್ಠ ಜನರಿಗೆ ಗರಿಷ್ಠ ಮಟ್ಟದ ಯೋಗಕ್ಷೇಮವನ್ನ ನೀಡಬೇಕು ಅನ್ನೋದು ಸರ್ಕಾರದ ಪ್ರಮುಖ ಗುರಿಯಾಗಿದೆ, ಕಲ್ಯಾಣ ರಾಜ್ಯ ಸುಖಿ ರಾಜ್ಯದ ಕಲ್ಪನೆ. ಹೀಗಾಗಿ ಸರ್ಕಾರದ ಚಟುವಟಿಕೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳು ಸಹ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಸಾರ್ವಜನಿಕ ಹಣಕಾಸು ಎಂದರೇನು ಪ್ರಶ್ನೆಯನ್ನ ಕೇಳಿದ್ರೆ, ಸರ್ಕಾರದ ಹಣಕಾಸಿನ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವುದನ್ನು ಸಾರ್ವಜನಿಕ ಹಣಕಾಸು ಎಂದು ಕರೆಯುತ್ತಾರೆ. ಹಾಗೆ ಇಲ್ಲಿ ಸರ್ಕಾರದ ಆದಾಯ ಮತ್ತು ವೆಚ್ಚವನ್ನ ಕುರಿತು ಅಭ್ಯಾಸ ಮಾಡಲಾಗುತ್ತೆ. ಸರ್ಕಾರದ ಆದಾಯ ಅಂದ್ರೆ ಸರ್ಕಾರಕ್ಕೆ ಯಾವ ಯಾವ ಮೂಲಗಳಿಂದ ಆದಾಯ ಬರುತ್ತೆ, ಸರ್ಕಾರದ ವರಮಾನ ಹೇಗೆ ಅಂದ್ರೆ ತೆರಿಗೆಗಳ ಮೂಲಕ. ತೆರಿಗೆ ಅಂದ್ರೆ ಏನು, ಎಲ್ಲಾ ಸಾರ್ವಜನಿಕರು ಸರ್ಕಾರಕ್ಕೆ ಕಡ್ಡಾಯವಾಗಿ ವಂತಿಕೆಯನ್ನ ಸಲ್ಲಿಸುವುದು, ಸರ್ಕಾರದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ಸರ್ಕಾರಕ್ಕೆ ಸಲ್ಲಿಸುವ ವಂತಿಕೆಯನ್ನು ತೆರಿಗೆ ಅಂತ ಕರಿತೀವಿ. ತೆರಿಗೆಗಳಲ್ಲಿ ಹಲವಾರು ವಿಧಗಳು ಮೊದಲು ಇತ್ತು. ಮೊದಲು ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆಯನ್ನ ಕೇಳಿದ್ವಿ. ಆದ್ರೆ ಈಗ ಎಲ್ಲ ಯಾವುದೇ ವಿವಿಧ ರೀತಿಯ ತೆರಿಗೆಗಳು ಇಲ್ಲ, ಬದಲಾಗಿ GST ಇದೆ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ, ಸರಕುಗಳು ಮತ್ತು ಸೇವೆಗಳ ತೆರಿಗೆ. ಇದನ್ನ ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯ ಗೊಂದಲಗಳು ಇರಬಾರದು ಅಂತ ಸರ್ಕಾರ GST ಜಾರಿಗೆ ತಂದಿದೆ. ಅಂದ್ರೆ ಸರ್ಕಾರಕ್ಕೆ ಯಾವ ಯಾವ ಆದಾಯ ಇದೆ, ಆದಾಯದ ಮೂಲಗಳು ಏನು, ಸರ್ಕಾರ ಯಾವ ವಲಯಕ್ಕೆ ಎಷ್ಟೆಷ್ಟು ವೆಚ್ಚವನ್ನ ಮಾಡಬೇಕು, ಇವೆಲ್ಲವನ್ನ ಅಧ್ಯಯನ ಮಾಡ್ತೀವಿ ಇಲ್ಲಿ ಸಾರ್ವಜನಿಕ ಹಣಕಾಸಿನ ಒಂದು ಕ್ಷೇತ್ರದಲ್ಲಿ. ಹಾಗೆ ಈ ಸಾರ್ವಜನಿಕ ಹಣಕಾಸನ್ನ ಕುರಿತು ಹಲವಾರು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ರೊಫೆಸರ್ ಡಾಲ್ಟನ್ ಅನ್ನುವ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಸಾರ್ವಜನಿಕ ಹಣಕಾಸು ಸಾರ್ವಜನಿಕ ಪ್ರಾಧಿಕಾರಗಳ ಆದಾಯ ಮತ್ತು ವೆಚ್ಚ ಹಾಗೂ ಅವುಗಳ ಹೊಂದಾಣಿಕೆಯ ವಿಚಾರಗಳನ್ನ ಕುರಿತು ಅಭ್ಯಸಿಸುತ್ತದೆ. ಪ್ರೊಫೆಸರ್ ಡಾಲ್ಟನ್ ಇವರ ಪ್ರಕಾರ ಸಾರ್ವಜನಿಕ ಹಣಕಾಸು ಅಂದ್ರೆ ಸಾರ್ವಜನಿಕ ಪ್ರಾಧಿಕಾರಗಳು. ಇಲ್ಲಿ ಸಾರ್ವಜನಿಕ ಪ್ರಾಧಿಕಾರಗಳು ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು, ಇವೆಲ್ಲವನ್ನ ನಾವು ಸಾರ್ವಜನಿಕ ಪ್ರಾಧಿಕಾರಗಳು ಅಂತ ಕರಿತೀವಿ. ಕೇಂದ್ರ ಸರ್ಕಾರದ ಆದಾಯ ಮೂಲ ಏನು, ಕೇಂದ್ರ ಸರ್ಕಾರ ಮಾಡುವ ವೆಚ್ಚದ ಪ್ರಮಾಣ ಎಷ್ಟು, ರಾಜ್ಯ ಸರ್ಕಾರಗಳ ವಿವಿಧ ಆದಾಯದ ಮೂಲಗಳು ಯಾವ್ಯಾವು, ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾದ ವೆಚ್ಚದ ಪ್ರಮಾಣ ಎಷ್ಟು, ಸ್ಥಳೀಯ ಸರ್ಕಾರಗಳು ಉದಾಹರಣೆಗೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪರಿಷತ್ ಇವೆಲ್ಲವೂ ಸಹ ನಾವು ಸ್ಥಳೀಯ ಸರ್ಕಾರಗಳು ಅಂತ ಕರಿತೀವಿ, ಅವುಗಳಿಗೆ ಬರುವಂತಹ ವರಮಾನ ಮೂಲ ಯಾವುದು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ವೆಚ್ಚವನ್ನ ಕೈಗೊಳ್ಳಬೇಕು ಅಂತ, ಜೊತೆಗೆ ಆದಾಯ ಮತ್ತು ವೆಚ್ಚವನ್ನ ಹೊಂದಾಣಿಕೆ ಮಾಡಬೇಕು, ವೆಚ್ಚ ಹೆಚ್ಚಾಗಬಾರದು ಆ ರೀತಿ ನೋಡ್ಕೊಳ್ಬೇಕು. ಆದ್ರೆ ನಮ್ಮ ಭಾರತದಂತಹ ಈ ಒಂದು ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯ ಕಲ್ಪನೆಯನ್ನು ಹೊಂದಿರುವಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವಾಗ್ಲೂ ವೆಚ್ಚನ ಹೆಚ್ಚಾಗಿರುತ್ತೆ, ಆದಾಯ ಕಡಿಮೆ ಇರುತ್ತೆ. ಆ ರೀತಿ ಏನಾದ್ರೂ ಅಸಮತೋಲನ ಉಂಟಾದ್ರೆ ಹೇಗೆ ಹೊಂದಾಣಿಕೆ ಮಾಡಬೇಕು, ಆದಾಯ ಮತ್ತು ವೆಚ್ಚದ ನಡುವೆ ಹೊಂದಾಣಿಕೆಯನ್ನ ಹೇಗೆ ಸಾಧಿಸಬೇಕು, ಈ ಎಲ್ಲವನ್ನ ಕುರಿತು ಅಭ್ಯಾಸ ಮಾಡೋದೇ ಸಾರ್ವಜನಿಕ ಹಣಕಾಸು. ಇದು ಪ್ರೊಫೆಸರ್ ಡಾಲ್ಟನ್ ರವರ ಅಭಿಪ್ರಾಯ ಆಗಿದೆ. ಹಾಗೆ ಪ್ರೊಫೆಸರ್ PE ಟೇಲರ್ ಈ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಸಾರ್ವಜನಿಕ ಹಣಕಾಸು ಸರ್ಕಾರಿ ಸಂಸ್ಥೆಯಡಿ ಸಂಘಟಿತರಾದ ಸಾರ್ವಜನಿಕ ವ್ಯಕ್ತಿಗಳ ಹಣಕಾಸನ್ನು ಕುರಿತು ಅಭ್ಯಸಿಸುತ್ತದೆ. ಸಾರ್ವಜನಿಕ ಹಣಕಾಸು ಸರ್ಕಾರಿ ಸಂಸ್ಥೆಯ ಅಡಿ ಸಂಘಟಿತರಾದ ಸಾರ್ವಜನಿಕ ವ್ಯಕ್ತಿಗಳ ಹಣಕಾಸನ್ನು ಕುರಿತು ಅಭ್ಯಸಿಸುತ್ತದೆ.
ಸಾರ್ವಜನಿಕ ಅಂದ್ರೆ ಸರ್ಕಾರಿ ಸಂಸ್ಥೆಯ ಅಡಿಯಲ್ಲಿ ಯಾರ ಯಾವ ಅಧಿಕಾರಗಳು ಪ್ರಾಧಿಕಾರಗಳು ಅಥವಾ ಯಾವ ಯಾವ ಸಂಸ್ಥೆಗಳು ಬರುತ್ತೆ, ಸರ್ಕಾರದ ಹತೋಟಿಯಲ್ಲಿ ಇರುತ್ತೆ, ಮತ್ತೆ ಸಾರ್ವಜನಿಕ ವ್ಯಕ್ತಿಗಳು ಯಾರು ಅಂದ್ರೆ ಸರ್ಕಾರದ ಅಧೀನಕ್ಕೆ ಒಳಪಟ್ಟ ಅಧಿಕಾರಿಗಳು ಯಾರ್ಯಾರು, ಅವರ ಒಂದು ವ್ಯವಹಾರಗಳು, ಆ ಒಂದು ಆ ವ್ಯಕ್ತಿಗಳ ಹಣಕಾಸು. ಅಂದ್ರೆ ಈಗ ಉದಾಹರಣೆಗೆ ನಾನು ಸರ್ಕಾರಿ ಉದ್ಯೋಗಿ, ಹಾಗಾಗಿ ನನ್ನ ಆದ್ಯ ಕರ್ತವ್ಯ ಏನು ಅಂದ್ರೆ ಸರ್ಕಾರಕ್ಕೆ ಪ್ರತಿ ವರ್ಷ ತೆರಿಗೆಯನ್ನ ಕಟ್ಟಲೇಬೇಕಾಗತ್ತೆ, ಕಟ್ತೀನಿ. ಹಾಗಾಗಿ ನನ್ನ ಒಂದು ಹಣದ ವ್ಯವಹಾರ ಏನು, ನನ್ನಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತೆ, ಹೀಗೆ ಬೇರೆ ಬೇರೆ ವಲಯಗಳಿಂದ ಬರುವಂತಹ ಆದಾಯ ಏನು, ಆ ಹಣಕಾಸನ್ನ ಕುರಿತು ಅಭ್ಯಾಸ ಮಾಡೋದೇ ಸಾರ್ವಜನಿಕ ಹಣಕಾಸು. ಇದು ಪ್ರೊಫೆಸರ್ ಪಿ ಇ ಟೇಲರ್ ಅವರ ಅಭಿಪ್ರಾಯ ಆಗಿದೆ. ಹಾಗೆ ಮೂರನೆಯ ಒಂದು ವ್ಯಾಖ್ಯೆ ಪ್ರೊಫೆಸರ್ ಆರ್ ಎ ಮಸ್ಗ್ರೇವ್ ಈ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯ ತಾರ್ಕಿಕವಾಗಿ ಸರ್ಕಾರದ ವ್ಯವಹಾರಗಳ ಹಣಕಾಸಿನ ಅಂಶಗಳಿಗೆ ಸಂಬಂಧಿಸಿದೆ. ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯ ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ವ್ಯಾಪ್ತಿ ಅಂತೀವಿ. ತಾರ್ಕಿಕವಾಗಿ ಸರ್ಕಾರದ ವ್ಯವಹಾರಗಳ ಹಣಕಾಸಿನ ಅಂಶಗಳಿಗೆ ಸಂಬಂಧಿಸಿದೆ. ಇಲ್ಲಿ ಬೇರೆ ಸಾರ್ವಜನಿಕ ಹಣಕಾಸಿನಲ್ಲಿ ಬೇರೆ ಏನನ್ನು ನಾವು ಅಧ್ಯಯನ ಮಾಡಿಲ್ಲ, ಕೇವಲ ಏನನ್ನ ಮಾಡ್ತೀವಿ, ಹಣಕಾಸಿನ ಅಂಶಗಳಿಗೆ ಸಂಬಂಧಿಸಿದ ವಿಷಯಗಳನ್ನ ಮಾತ್ರ ನಾವು ಅಧ್ಯಯನ ಮಾಡ್ತೀವಿ. ಸರ್ಕಾರಕ್ಕೆ ಬರುವ ಆದಾಯ, ಸರ್ಕಾರ ಕೈಗೊಳ್ಳುವ ವೆಚ್ಚ, ಸಾಲ ಇಲ್ಲ ಅಂದ್ರೆ ಎಲ್ಲೆಲ್ಲಿಂದ ಸಾಲವನ್ನ ಮಾಡುತ್ತೆ, ಹಣಕಾಸಿನ ಆಡಳಿತ ಏನು, ಹಾಗೆ ಹಣಕಾಸಿನ ವ್ಯಾಪ್ತಿ ಏನೇನು, ಈ ಎಲ್ಲ ವಿಚಾರಗಳನ್ನ ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು. ಹಾಗೆ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಹೆರಾಲ್ಡ್ ಗ್ರೋವ್ಸ್ ಇವರ ಅಭಿಪ್ರಾಯದಲ್ಲಿ ಸರ್ಕಾರಗಳ ವರಮಾನ ಮತ್ತು ವೆಚ್ಚಗಳ ಬಗ್ಗೆ ಶೋಧನೆ ನಡೆಸುವ ಕ್ಷೇತ್ರ ಯಾವುದು ಸಾರ್ವಜನಿಕ ಹಣಕಾಸು ಅಂದ್ರೆ ಸರ್ಕಾರಗಳ ವರಮಾನ ಮತ್ತು ವೆಚ್ಚಗಳ ಬಗ್ಗೆ ಶೋಧನೆ ನಡೆಸುವ ಕ್ಷೇತ್ರ. ಶೋಧನೆ ಅಂದ್ರೆ ಏನು, ಹುಡುಕಾಟ, ಸರ್ಕಾರಕ್ಕೆ ಎಲ್ಲೆಲ್ಲಿಂದ ಆದಾಯ ಬರಬೇಕು, ಯಾವ ಯಾವ ಮೂಲಗಳಿಂದ ಆದಾಯ ಎಷ್ಟೆಷ್ಟು ಬಂದಿದೆ, ಇನ್ನ ಎಷ್ಟು ಜನ ಬಾಕಿ ಇದೆ, ಹಾಗೆ ಎಲ್ಲೆಲ್ಲಿಗೆ ವೆಚ್ಚ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ವೆಚ್ಚ ಮಾಡಬೇಕು, ಈ ರೀತಿ ವರಮಾನ ಆದಾಯನೂ ನೋಡ್ಬೇಕು, ಎಷ್ಟು ವೆಚ್ಚ ಮಾಡಬೇಕು ಅನ್ನೋದನ್ನ ಸಹ ಶೋಧನೆ ಮಾಡುವ ಕ್ಷೇತ್ರ. ಆಧುನಿಕ ಕಾಲದಲ್ಲಿ ಈ ಶೋಧನೆ ಸಾರ್ವಜನಿಕ ವರಮಾನ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಮತ್ತು ರಾಜ್ಯ ಕೋಶ ವ್ಯವಸ್ಥೆಯ ಕೆಲ ಸಮಸ್ಯೆಗಳಾದ ಹಣಕಾಸಿನ ಆಡಳಿತ ಮತ್ತು ರಾಜ್ಯ ಕೋಶ ನೀತಿ ಮುಂತಾದ ಪ್ರಮುಖ ವಿಭಾಗಗಳನ್ನ ಒಳಗೊಂಡಿದೆ. ಇವರು ಹೆರಾಲ್ಡ್ ಗ್ರೋವ್ಸ್ ಅನ್ನೋರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಸರ್ಕಾರದ ವೆಚ್ಚ ಮತ್ತು ಆದಾಯ ಈ ಎರಡರ ಶೋಧನೆಯನ್ನ ಮಾಡೋದು ಅಷ್ಟೇ ಅಲ್ಲ, ಈ ಶೋಧನೆ ಮಾಡಬೇಕಾದ್ರೆ ಈಗಿನ ಕಾಲದಲ್ಲಿ ಸಾರ್ವಜನಿಕ ವರಮಾನ, ಸರ್ಕಾರಕ್ಕೆ ತೆರಿಗೆಯ ಮೂಲಕ ಬರುವಂತಹ ವರಮಾನದ ಪ್ರಮಾಣ ಎಷ್ಟು, ಸರ್ಕಾರ ಕೈಗೊಳ್ಳಬೇಕಾದ ವೆಚ್ಚ, ಸಾರ್ವಜನಿಕರ ಯೋಗಕ್ಷೇಮಕ್ಕಾಗಿ ಸರ್ಕಾರ ಕೈಗೊಳ್ಳುವ ವೆಚ್ಚ, ಇದಕ್ಕೆ ಉದಾಹರಣೆ ಸಾರಿಗೆ ಸಂಪರ್ಕಗಳನ್ನು ನಿರ್ಮಾಣ ಮಾಡೋದು, ರಸ್ತೆಗಳು, ಹಾಗೆ ಕುಡಿಯುವ ನೀರು, ವಿದ್ಯುತ್ ಶಕ್ತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ ಇವೆಲ್ಲವನ್ನ ಒದಗಿಸಿಕೊಡೋದಕ್ಕೆ ಸರ್ಕಾರ ಕೈಗೊಳ್ಳುವ ವೆಚ್ಚ ಸಾರ್ವಜನಿಕ ವೆಚ್ಚ. ಸಾರ್ವಜನಿಕ ಸಾಲ ಅಂದ್ರೆ ಸಾಕಾಗ್ತಿಲ್ಲ, ಸರ್ಕಾರಕ್ಕೆ ತೆರಿಗೆಗಳ ಮೂಲಕ ಬರ್ತಾ ಇರುವಂತಹ ಆದಾಯ ಸಾಕಾಗ್ತಾ ಇಲ್ಲ, ಹೀಗಾಗಿ ಎಲ್ಲೆಲ್ಲಿ ಸಾಲ ಮಾಡಬೇಕು, ಯಾರಿಂದ ಸಾಲವನ್ನ ತಗೊಳ್ಬೇಕು, ಯಾವ ಹಣಕಾಸು ಸಂಸ್ಥೆಗಳು ಸಾಲವನ್ನ ನೀಡುತ್ತೆ, ಹಾಗೆ ರಾಜ್ಯ ಕೋಶ ವ್ಯವಸ್ಥೆ ಇವೆಲ್ಲವನ್ನ ಒಟ್ಟಾರೆ ರಾಜ್ಯ ಕೋಶ ನೀತಿ, ಹಣಕಾಸಿನ ನೀತಿ ರಾಜ್ಯ ಕೋಶ ನೀತಿ ಅಂತ ಕರಿತೀವಿ. ಜೊತೆಗೆ ಏನಾದ್ರೂ ಸಮಸ್ಯೆಗಳಿದ್ರೆ, ಯಾವ ಸಮಸ್ಯೆಗಳು ಹಣಕಾಸಿನ ಆಡಳಿತ ಮತ್ತು ರಾಜ್ಯ ಕೋಶ ನೀತಿಗೆ ಸಂಬಂಧಿಸಿದ ಸಮಸ್ಯೆಗಳೇನಾದ್ರೂ ಇದ್ರೆ ಇವೆಲ್ಲವನ್ನ ಕುರಿತು, ಈ ಎಲ್ಲ ಪ್ರಮುಖ ವಿಭಾಗಗಳನ್ನ ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು. ಇದು ಹೆರಾಲ್ಡ್ ಗ್ರೋವ್ಸ್ ರವರ ಅಭಿಪ್ರಾಯ ಆಗಿದೆ. ಹೀಗೆ ಸಾರ್ವಜನಿಕ ಹಣಕಾಸಿನಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡುವಂತಹ ವಿಚಾರಗಳೇನು ಅಂದ್ರೆ ಸಾರ್ವಜನಿಕ ವರಮಾನ, ಅಂದ್ರೆ ಸರ್ಕಾರ ಹೇಗೆ ವರಮಾನವನ್ನ ಸಂಗ್ರಹಣೆ ಮಾಡುತ್ತೆ, ಎಂತಹ ತೆರಿಗೆಗಳನ್ನ ವಿಧಿಸುತ್ತೆ, ಯಾವ ಯಾವ ತೆರಿಗೆಯಿಂದ ಎಷ್ಟೆಷ್ಟು ಆದಾಯವನ್ನ ಸಂಗ್ರಹಣೆ ಮಾಡ್ತಾ ಇದೆ, ಹಾಗೆ ಸಾರ್ವಜನಿಕ ವೆಚ್ಚ ಯಾವ ಯಾವ ಬಾಬುಗಳಿಗೆ ಅಂದ್ರೆ ಯಾವ ಯಾವ ವಲಯಕ್ಕೆ ಎಷ್ಟೆಷ್ಟು ಹಣವನ್ನ ವೆಚ್ಚ ಮಾಡಬೇಕು, ಶಿಕ್ಷಣಕ್ಕೆ ಎಷ್ಟು ಅಥವಾ ಉನ್ನತ ಶಿಕ್ಷಣಕ್ಕೆ ಎಷ್ಟು, ಪ್ರಾಥಮಿಕ ಶಿಕ್ಷಣಕ್ಕೆ ಎಷ್ಟು, ಹಾಗೆ ಪ್ರೌಢ ಶಿಕ್ಷಣಕ್ಕೆ ಎಷ್ಟು, ಮತ್ತೆ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣಕ್ಕೆ,
ಅಥವಾ ಡಾಕ್ಟರ್ಸ್ ಅನ್ನ ನೇಮಕ ಮಾಡ್ಕೊಳ್ಳೋದಿಕ್ಕೆ, ದಾದಿಯರನ್ನ ನೇಮಕ ಮಾಡ್ಕೊಳ್ಳೋಕೆ, ಶುಶ್ರೂಷಕರನ್ನ ನೇಮಕ ಮಾಡ್ಕೊಳ್ಳೋದಿಕ್ಕೆ, ಹಾಗೆ ಕಟ್ಟಡದ ನಿರ್ಮಾಣಕ್ಕೆ ಇವೆಲ್ಲವಕ್ಕೂ ಸಹ ಎಷ್ಟು ವೆಚ್ಚವನ್ನ ಮಾಡಬೇಕು ಅಂತ. ಸಾಕಾಗ್ಲಿಲ್ಲ ಹಣ ಅಂದ್ರೆ ಎಲ್ಲೆಲ್ಲಿ ಸಾಲ ಮಾಡಬೇಕು? ದೇಶೀಯ ಆಂತರಿಕ ಸಾಲನ, ಬಾಹ್ಯ ಸಾಲನ. ಆಂತರಿಕ ಸಾಲ ಅಂದ್ರೆ ನಮ್ಮ ದೇಶದ ಒಳಗೆ ವಿವಿಧ ಹಣಕಾಸು ಸಂಸ್ಥೆಗಳಿಂದ ಅಥವಾ ಕೈಗಾರಿಕೋದ್ಯಮಿಗಳಿಂದ ತೆಗೆದುಕೊಳ್ಳುವ ಸಾಲವನ್ನ ಏನಂತೀವಿ? ಆಂತರಿಕ ಸಾಲ. ಬಾಹ್ಯ ಸಾಲ ಅಂದ್ರೆ ದೇಶವನ್ನ ಬಿಟ್ಟು ಹೊರಗೆ ಬೇರೆ ಬೇರೆ ದೇಶಗಳ ಹಣಕಾಸಿನ ಸಂಸ್ಥೆಗಳಿಂದ ಅಥವಾ ಬೇರೆ ರಾಷ್ಟ್ರದ ಸರ್ಕಾರಗಳಿಂದ, ಬೇರೆ ದೇಶದ ಕೈಗಾರಿಕೋದ್ಯಮಿಗಳಿಂದ ಸಾಲವನ್ನ ತಗೊಳ್ಬಹುದು. ಇದು ಬಾಹ್ಯ ಸಾಲ. ಏನನ್ನ ಮಾಡೋಣ? ಆಂತರಿಕ ಸಾಲ ಮಾಡೋಣ, ಬಾಹ್ಯ ಸಾಲವನ್ನ ಮಾಡೋಣ. ಹಾಗೆ ರಾಜ್ಯ ಕೋಶ ನೀತಿ ಅಥವಾ ಹಣಕಾಸಿನ ನೀತಿ ಹೇಗಿದೆ? ಸಡಿಲಾನ ಅಗ್ಗದ ಹಣಕಾಸು ನೀತಿಯನ್ನ ಅಳವಡಿಸ್ಕೊಂಡಿದೀವ? ಇವೆಲ್ಲವನ್ನ ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ಹಣಕಾಸಿನ ನಿರ್ವಹಣೆಯನ್ನ ಹೇಗೆ ಮಾಡೋದು? ತುಂಬಾನೇ ಸಮಸ್ಯೆ ಇದೆ ಈಗ ಪ್ರಸ್ತುತ ಈ ಒಂದು ಪರಿಸ್ಥಿತಿಯನ್ನ ಜ್ಞಾಪಿಸ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗ್ತಿದೆ ಒಂದು ದಿನಕ್ಕೆ. ಸರ್ಕಾರ ಕೈಗೊಳ್ಳಬೇಕಾದ ವೆಚ್ಚ, ಎಲ್ಲಿಂದ ತರೋದು ಹಣ, ಎಲ್ಲಾನು ಸಮಸ್ಯೆಗಳು. ಹೇಗೆ ನಿರ್ವಹಣೆ ಮಾಡೋದು? ಆಡಳಿತವನ್ನು ಹೇಗೆ ನಿರ್ವಹಣೆ ಮಾಡೋದು? ಜನರಿಂದ, ಪ್ರತಿಪಕ್ಷಗಳಿಂದ, ಎಲ್ಲರಿಂದನು ಬ್ಲೇಮ್ ಅನ್ನ ತಗೊಳ್ಬೇಕು. ಆದ್ರೂ ಎಲ್ಲಾ ಜನರ ಯೋಗಕ್ಷೇಮವನ್ನ ಕಾಪಾಡಬೇಕು, ಜನರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸಿ ಕೊಡಬೇಕಾಗತ್ತೆ. ಇದು ಸರ್ಕಾರದ ಆದ್ಯ ಕರ್ತವ್ಯ. ಆಡಳಿತ ನಿರ್ವಹಣೆಯನ್ನ ಹೇಗೆ ಮಾಡೋದು, ಹಣಕಾಸಿನ ಆಡಳಿತವನ್ನ ಹೇಗೆ ಮ್ಯಾನೇಜ್ ಮಾಡೋದು, ಮತ್ತೆ ರಾಜ್ಯಕೋಶ ನೀತಿ ಅಂದ್ರೆ ಏನು, ಸಾರ್ವಜನಿಕ ಸಾಲ, ಸಾರ್ವಜನಿಕ ವೆಚ್ಚ, ತೆರಿಗೆ, ಒಟ್ಟಾರೆ ಎಲ್ಲವನ್ನ ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು. ನಿಮ್ಗೆ ಸಾರ್ವಜನಿಕ ಹಣಕಾಸು ಎಂದರೇನು ಎರಡು ಅಂಕಗಳ ಪ್ರಶ್ನೆಯನ್ನ ಕೇಳ್ತಾರೆ, ಮತ್ತೆ ಸಾರ್ವಜನಿಕ ಹಣಕಾಸನ್ನು ವ್ಯಾಖ್ಯಾನಿಸಿ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇದು ಸಾರ್ವಜನಿಕ ಹಣಕಾಸಿನ ಅರ್ಥ ವಿವರಣೆ ಮತ್ತು ಸಾರ್ವಜನಿಕ ಹಣಕಾಸಿನ ಪ್ರಮುಖ ವ್ಯಾಖ್ಯೆಗಳು.